ಇಂಧನ ಸಚಿವ ಡಿಕೆ ಶಿವಕುಮಾರ್ ಮನೆ ಮೇಲೆ ಐಟಿ ದಾಳಿ ನಡೆದಾಗ ಕಾಂಗ್ರೆಸ್ ಪಾಳೆಯವೇ ಬೆಚ್ಚಿಬಿದ್ದಿತ್ತು. ಇದೇ ಸಮಯದಲ್ಲಿ ಡಿಕೆಶಿ ಗುರುಗಳಾದ ರಾಜಗುರು ದ್ವಾರಕಾನಾಥ್ ಮನೆ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಮಾಹಿತಿ ಸಂಗ್ರಹಿಸಿದ್ರು. ಅಂದಿನಿಂದ ದ್ವಾರಕಾನಾಥ್ ಹೆಸರು ಮಾಧ್ಯಮಗಳಲ್ಲಿ ಬಹಳಷ್ಟು ಚರ್ಚೆಯಾಯಿತು. ಇದೀಗ ರಾಜಗುರು ದ್ವಾರಕಾನಾಥ್ ಗುರುಜಿ ಸುವರ್ಣ ನ್ಯೂಸ್ಗೆ ವಿಶೇಷ ಸಂದರ್ಶನ ನೀಡಿದ್ದಾರೆ. ಮುಂದಿನ ರಾಜ್ಯ ರಾಜಕಾರಣದ ಕುರಿತು ಭವಿಷ್ಯ ನುಡಿದಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಮುಂದಿನ ಬಾರಿ ಅತಂತ್ರ ವಿಧಾನಸಭೆ ನಿರ್ಮಾಣ, ಮತ್ತೊಂದು ಬಾರಿ ಸಿದ್ದು ಸಿಎಂ ಆಗುವುದು ಕಷ್ಟ ಸಾಧ್ಯ. ಮುಂದಿನ ರಾಜಕೀಯದ ಬಗ್ಗೆ ದ್ವಾರಕನಾಥ್ ಭವಿಷ್ಯ. ಎಸ್, ಗುಜರಾತ್ ಹಾಗೂ ಹಿಮಾಚಲ ಪ್ರದೇಶದ ನಂತರ ಕರ್ನಾಟಕ ಚುನಾವಣೆ ಮೇಲೆ ಎಲ್ಲಾ ಪಕ್ಷಗಳು ಕಣ್ಣಿಟ್ಟಿವೆ. ಆದರೆ ಘಟಾನುಘಟಿ ರಾಜಕಾರಣಿಗಳಿಗೆ ಭವಿಷ್ಯ ನುಡಿದಿದ್ದ ರಾಜಗುರು ದ್ವಾರಕನಾಥ್ ಮಾತ್ರ ಮುಂದಿನ ಬಾರಿ ಅತಂತ್ರ ವಿಧಾನಸಭೆ ನಿರ್ಮಾಣವಾಗಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಜೊತೆಗೆ ಮತ್ತೊಂದು ಬಾರಿ ಸಿದ್ದರಾಮಯ್ಯ ಸಿಎಂ ಆಗೋದು ಕಷ್ಟ ಸಾಧ್ಯ ಎಂದು ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅನಂತಕುಮಾರ್ಗೆ ಸಿಎಂ ಆಗುವ ಯೋಗ. ಅಚ್ಚರಿಯ ವಿಷಯ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಕೇಂದ್ರ ಸಚಿವ ಅನಂತಕುಮಾರ್ಗೆ ಸಿಎಂ ಆಗುವ ಯೋಗವಿದೆ ಅಂತ ದ್ವಾರಕನಾಥ್ ಗುರುಜಿ ಭವಿಷ್ಯವಾಣಿ ನುಡಿದಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರು ಸೌತ್ ಉತ್ತರ ಕನ್ನಡ ಸಂಸದರು, 5 ಬಾರಿ ಆಯ್ಕೆಯಾಗಿದ್ದಾರೆ. ಈ ಬಾರಿ ಕೌಶಲ್ಯಾಭಿವೃದ್ಧಿ ಸಚಿವರಾಗಿದ್ದಾರೆ. ಅವರು ಸ್ವಲ್ಪ ತಮ್ಮ ಕೆಲವು ಹೇಳಿಕೆಗಳಿಂದ, ನನಗೆ ಮುಸ್ಲಿಮರ ಮತವೇ ಬೇಡ ಇಂಥ ಹೇಳಿಕೆಗಳಿಂದ ಇತ್ತೀಚಿನ ದಿನಮಾನಗಳಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆಯುತ್ತಾ ಇದ್ದಾರೆ. ಅವ್ರ ಕೌಶಲ್ಯವನ್ನು ರಾಜ್ಯ ಕಟ್ಟಕ್ಕೆ ಬೆಳೆಸೋದಾದರೆ, ರಾಜ್ಯವನ್ನು ಕಟ್ತೀನಿ ಬೆಳೆಸೋದಾದರೆ ಅಡ್ಡಿ ಇಲ್ಲ, ಬರ್ಬೋದು ಬರ್ಬೋದು. ಆದರೆ ಅವ್ರ ಕೌಶಲ್ಯ ಬರೀ ನಾಲಿಗೆಯಿಂದ ಹರಿತವಾಗಿ ಇನ್ನೊಬ್ಬರು ನೋಯಿಸಬಾರ್ದು. ನಾವು 2020 ವೇಳೆಗೆ ರಾಹುಲ್ ಪ್ರಬಲ ನಾಯಕರಾಗ್ತಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಕಾಂಗ್ರೆಸ್ ಮಹಾರಾಜ ರಾಹುಲ್ ಗಾಂಧಿ ಅವರ ಉಜ್ವಲ ಭವಿಷ್ಯ ಗುಜರಾತ್ನಿಂದಲೇ ಆರಂಭವಾಗಿದ್ದು 2020 ವೇಳೆಗೆ ರಾಹುಲ್ ದೇಶದ ಪ್ರಬಲ ನಾಯಕರಾಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಆದರೆ 2022 ಮೋದಿಯನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ರಾಹುಲ್ ಗಾಂಧಿ ಭವಿಷ್ಯ ಹೇಗಿದೆ ದೇಶದಲ್ಲಿ? ಈಗ ಕಡಿಮೆ ಏನೂ ಆಗಿಲ್ಲ ಅವ್ರಿಗೀಗ, ಪೂರ್ತಿ ಅಳಿಸೋಗಿದ್ದವರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಗುಜರಾತ್ನಿಂದ ಎದ್ದು ಬಂದಿದ್ದಾರೆ. ಪ್ರತಿ ಹಂತದಲ್ಲೂ ಅವರು ಕಾಂಗ್ರೆಸ್ ನಾವು ಇದ್ದೀವಿ ಅಂತ ಜನತೆಗೆ, ರಾಷ್ಟ್ರ ಸರ್ಕಾರಕ್ಕೆ ಗೋಚರ ಮಾಡುವಂಗೆ ಎಲೆಕ್ಷನಲ್ಲಿ ಹತ್ತತ್ರ ಬರ್ತಾನೇ ಹೋಗ್ತಾರೆ. ಅವರು 2022 ಹೊತ್ತಿಗೆ ಒಂದು ಕಂಫರ್ಟಬಲ್ ಸ್ಟೇಜಿಗೆ ಬರ್ತಾರೆ. ದ್ವಾರಕನಾಥ್ ಗುರುಜಿ ನರೇಂದ್ರ ಮೋದಿ, ಅಮಿತ್ ಶಾ, BSY ಹಾಗೂ ಚಲನಚಿತ್ರ ನಟ ನಟಿಯರ ಕುರಿತು ಭವಿಷ್ಯ ನುಡಿದಿದ್ದಾರೆ. ಅವರ ಸಂದರ್ಶನದ ಪೂರ್ಣ ಪಾಠ ಇವತ್ತು ಸಂಜೆ 7 ಗಂಟೆಗೆ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾಗಲಿದೆ. ಮಿಸ್ ಮಾಡದೆ ನೋಡಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.